ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಚಿನ್ನರಿಂದ ವಿನೂತನವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ. ಪಾಕೆಟ್ ಮನಿಯಲ್ಲಿ ಅಂಬೇಡ್ಕರ್ ಪುಸ್ತಕ ಖರೀದಿಸಿ ಹಂಚಿದ ಮುದ್ದು ಮಕ್ಕಳು. ವಾರ್ತೆಗಳ ವಿವರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಂದು ಎಲ್ಲೆಡೆ ಸರಳವಾಗಿ ಆಚರಿಸಲಾಗುತ್ತಿದೆ. ಆದರೆ ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಪ್ರಶಾಂತ್ ಕಾಳೆ ಇವರ ಮಕ್ಕಳಾದ ತನು ಹಾಗೂ ಗೌತಮ್ ಪುಟಾಣಿಗಳಿಬ್ಬರು ತಮ್ಮ ತಂದೆ ತಾಯಿ ಕೊಟ್ಟಿದ್ದ ಪಾಕೆಟ್ ಮನಿಯಲ್ಲಿ ಪುಸ್ತಕ ಪ್ರೇಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗೆಗಿನ 100 ಪುಸ್ತಕಗಳನ್ನು ಖರೀದಿಸಿ ನಗರದ ಪ್ರಮುಖರಿಗೆ, ಗಣ್ಯರಿಗೆ, ಸಾರ್ವಜನಿಕರಿಗೆ ವಿತರಿಸುವ ಮೂಲಕ ವಿನೂತನವಾಗಿ ಶುಭಾಶಯಗಳನ್ನು ಕೋರಿದ್ದಾರೆ. ಮುದ್ದೇಬಿಹಾಳ ಪಟ್ಟಣದಲ್ಲಿರುವ ಶಾಸಕರ ನಿವಾಸಕ್ಕೆ ತೆರಳಿದ ಚಿನ್ನರು ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರ ಪುತ್ರ ಭರತ್ ಗೌಡ ಪಾಟೀಲ್ ನಡಹಳ್ಳಿ ಅವರಿಗೆ ಪುಸ್ತಕದ ಜೊತೆಗೆ ಗುಲಾಬಿ ಹೂವು, ಪೆನ್ನು ನೀಡಿ ಶುಭ ಕೋರಿದರು. ಜೆಡಿಎಸ್ ನಾಯಕಿ ಮಂಗಳಾದೇವಿ ಬ್ರಾದಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಆರ್ ಕಟ್ಟಿಮನಿ, ಸಿಪಿಐ ಆನಂದ್ ವಾಗ್ಮೋಡೆ, ಪಿಎಸ್ಐ ಎಂಬಿ ಬಿರಾದಾರ್, ಪುರಸಭೆ ಮುಖ್ಯಾಧಿಕಾರಿ ಗೋಪಾಲ್ ಕಾಸೆ, ನಿವೃತ್ತ ಕೃಷಿ ಅಧಿಕಾರಿ ಜಿಆರ್ ದೊಡ್ಡಿಹಾಳ್, ವಕೀಲರಾದ ಕೆಎಂ ರಿಸಾಲ್ದಾರ್ ಮೊದಲಾದವರಿಗೆ ಪುಸ್ತಕಗಳನ್ನು ಕೊಟ್ಟು ವಿಶೇಷವಾಗಿ ಶುಭ ಕೋರಿದರು. ಈ ಕಾರ್ಯಕ್ಕೆ ಚಿಕ್ಕಪ್ಪ ಪ್ರಕಾಶ್ ಕಾಳೆ ಸಹಕಾರ ನೀಡಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.